ಅಕ್ಕ ಯಾಕಕ್ಕ ಯಾವಾಗ್ಲೂ ಅಳ್ತಾ ಇರ್ತೀಯ? ಸ್ವಲ್ಪ ನಗಕ್ಕ ಮೊಟ್ಟು, ನನ್ಗೊಂದ್ ಹೆಲ್ಪ್ ಮಾಡ್ತೀಯ? ಏನಕ್ಕ ಹೇಳು, ನನ್ನ ಅಪ್ಪನ್ಗೆ ಹೇಳಲ್ಲ. ಅಮ್ಮ ನನ್ಗ ರೂಮ್ಗೆ ಹೋಗಕ್ಕೆ ಬಿಡ್ತಿಲ್ಲ ಕಣೋ. ಕಾರ್ತಿಕ್ನ ನೋಡಿದೆ ನನಗೆ ಇರಕ್ ಆಗ್ತಾ ಇಲ್ಲ. ಈ ಲೆಟರ್ ತಗೊಂಡು ಹೋಗಿ ಕಾರ್ತಿಕ್ ಕೊಟ್ಬಿಡೋ ಪ್ಲೀಸ್. ಅಷ್ಟೇ ತಾನೇ? ಏನಿರ್ಬೋದು ಈ ಲೆಟ್ರಲ್ಲಿ? ಆಗ್ತಾ ಇಲ್ಲ, ರಾತ್ರಿ 3ನೇ ಕ್ರಾಸಲ್ಲಿ ಕಾಯ್ತಾ ಇರ್ತೀನಿ. ತಪ್ಪದೆ ಸರಿಯಾಗಿ 12 ಗಂಟೆಗೆ ಬಂದ್ಬಿಡು. ನಾನು ಅಲ್ಲಿಗೆ ಹೋದೆ ಜಾಸ್ಮಿನ್, ಆದ್ರೆ ಜಾಸ್ಮಿನ್ ಅವಳಲ್ಲಿ ಇರ್ಲಿಲ್ಲ. ಇಲ್ಲಿ ಏನ್ ನಡೀತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏನ್ ಗುರು ನಿನ್ ಲವ್ ಸ್ಟೋರಿ? ನಿನ್ ಲವ್ ಸ್ಟೋರಿ ಕೇಳ್ತಾ ಕೇಳ್ತಾ ನಾನೇ ಕಳೆದೋಗ್ಬಿಟ್ಟೆ ಗುರು. ಮುಂಗಾರು ಮಳೆ, ಮೈನಾ, ಸಂಜು ವೆಟ್ಸ್ ಗೀತ, ಇದನ್ನೆಲ್ಲ ಮೀರ್ಸುತ್ತೆ ಗುರು ನಿನ್ ಲವ್ ಸ್ಟೋರಿ. ಅವಳು ನೋಡಿದ್ರೆ ಸೇಟು ಮನೆ ಹುಡುಗಿ, ನೀನ್ ನೋಡಿದ್ರೆ ತಂಗಡಿ ಹುಡುಗ. ಎಲ್ಲಿಂದ ಎಲ್ಲಿಗ್ ಗುರು ಸಂಬಂಧ? ನಿನ್ ಪ್ರೀತಿಲಿ ನಿಜವಾಗ್ಲೂ ಒಂದ್ ಅರ್ಥ ಇದೆ. ಹ್ಯಾಟ್ಸ್ ಆಫ್ ಗುರು. ಒಂದಂತೂ ನಿಜ, ನೀನ್ ಇದೇ ತರ ಸೆಲ್ಲಲ್ಲಿದ್ರೆ ನಿನ್ ಹುಡುಗಿನೂ ನಿನ್ ಪ್ರೀತಿನೂ ಹುಡ್ಕಕ್ಕಾಗಲ್ಲ. ಹೆಚ್ಚಾಗಿ ಮಾತಾಡೋರು ಅಂದ್ರೆ ನನ್ಗೆ ಇಷ್ಟ ಆಗಲ್ಲ. ಅದೇನ್ ಮಾಡ್ತೀಯೋ ಬೇಗ ಮಾಡು. ಕಾರ್ತಿಕ್ ಏನು ಮಾಡ್ತಾ ಇದ್ದಾನೆ ನೋಡ್ರಿ. ಸಾರ್ ತಪ್ಪಿಸ್ಕೊಂಡ್ಬಿಟ್ಟವನೆ. ಒಡ್ಡಿ ಮಗ ತಪ್ಪಿಸ್ಕೊಂಡ್ಬಿಟ್ಟ. ಬೌದ್ರಣ್ಣಂದು ಅಣ್ಣ ಹೇಳಿ ಅಣ್ಣ. ಏ ಎಷ್ಟು ಸರಿ ಹೇಳೋದು ನಿಮ್ಗೆ, ಹುಷಾರಾಗಿ ಡೀಲ್ ಮಾಡ್ರಿ ಅಂತ ಪೊಲೀಸ್ನವರು ನಿಮ್ ಬೈಕ್ ನಂಬರ್ ನೋಟ್ ಮಾಡ್ಕೊಂಡಿದ್ದಾರೆ. ಈಗೇನ್ ಮಾಡೋದಣ್ಣ? ಏನ್ ಮಾಡೋದಂತ ಕೇಳ್ತೀರಾ ಈಡಿಯಟ್ಸ್? ನಿಮ್ ಬೈಕ್ ಎಲ್ಲ ತಂದು ಗೋಡನ್ಗೆ ಹಾಕ್ರಿ. ಸರಿ ಅಣ್ಣ, ಆಯ್ತು. ಸ್ವಲ್ಪ ದಿನ ಯಾರ ಕಣ್ಗೂ ಕಾಣ್ದಂಗೆ ಮರೆಯಾಗಿರಿ. ಸರಿ ಅಣ್ಣ, ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಗೊತ್ತಾಯ್ತಾ? ಗಾಡಿ ಬಿಟ್ಬಿಟ್ರೆ ನಾಳೆ ಏನ್ರ ಮಾಡೋದು? ಏ ನಾಳೆ ಬೌದೂರ್ ಬಂದ್ಬಿಟ್ರೆ ಏನ ಮಾಡೋದು? ಏನ್ ಗತಿ? ಅದಕ್ಕೆ ಇವತ್ತು ಗಾಡಿನ ಹಾಕ್ಬಿಡಣ, ನಾಳೆ ಇದ್ದು ಗಾಡಿ ತಗೊಂಬಿಡಣ, ಏನಂತೀರಾ? ಆಯ್ತು ಹೋಗಲೇ, ಹೋಗಿ ಡೋರ್ ತೆಗ್ಯ. ಈ ಚಡ್ಡಿ ಒಂದು ಉದುರ್ತಾನೆ. ಏಯ್ ಥೂ, ನನ್ನ ಮಕ್ಳ ಬಂದ್ರಳೇಯ್, ಇಳಿಯಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ, ಇಳಿರ. ಏನೇ ಅದು, ಏನದು ಬಾಯಲ್ಲಿ ಓದೋವಾಗ? ಏನಿಲ್ಲಮ್ಮ. ಯಾವಾಗ್ಲೂ ದನ ಮೈದಾಗ ಮೈದಿರ್ತೀಯಲ್ಲ, ಓದೋದೆಲ್ಲಿ ತಲೆಗೆ ಹತ್ತುತ್ತೆ? ಆಮೇಲೆ ಆ ಸಬ್ಜೆಕ್ಟ್ ಹೋಯ್ತು, ಈ ಸಬ್ಜೆಕ್ಟ್ ಹೋಯ್ತು ಅಂತ ಬಾ ನನ್ನ ಹತ್ರ, ಮಾಡ್ತೀನಿ ನಿನ್ಗೆ ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಮುರಳಿ ಚಾಕು ಕುಯ್ತಾ ಇಲ್ಲ ಕಣೋ, ಬೇರೆ ಚಾಕ್ ತಂದ್ಕೊಡೋ. ಸರ್ಸ್ವತಮ್ಮ ಬೇಗ ಬೇರೆ ಕೇಳಿದಕ್ಕೆ. ಏ ನನ್ನ ಮಗ ಬೇರೆ, ಇವನ್ ದುಡ್ಡು ಕೊಡ್ತಾ ಇಲ್ಲ. ಹಲೋ ಗುಣ, ಏ ಒತ್ತರೆ ಹಟ್ಟಿ ಹತ್ರ ಬಂದು ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಬೀಳ್ತವೆ ಗೂಸು. ಏನ್ ಅನ್ಕೊಂಡಿದ್ಯಾ? ಮೊದ್ಲೇ ನಾನ್ ಸರಿ ಇಲ್ಲ. ಓ ಸರ್ಸ್ವತಮ್ಮ, ಎಲ್ಲಮ್ಮ ಅಸ್ಲೂ ಇಲ್ಲ, ಬಡ್ಡಿನೂ ಇಲ್ಲ, ನನ್ ಬಾಯಿನಲ್ಲಿ ಕೆಟ್ಟ ಮಾತು ಬರಕ್ ಬಿಡ್ಬೇಡ, ಮೊದ್ಲು ಕಾಸು ಕೊಟ್ಬಿಡು.
ಇಲ್ಲ ಅಂದ್ರೆ ಕೊಡ್ತಾಳ. ಏನ್ ಅನ್ಕೊಂಡಿದೀಯ ನೀನು? ಎಲ್ಲಿ ನನ್ ದುಡ್ಡು? ನಾನು ಹೇಳೋ ಮಾತು ಕೇಳಿ ಅಣ್ಣ. ಏನ್ ಹೇಳೋದು ಕೇಳೋದು? ಅವತ್ತಿಲ್ಲ ನೀನು ಅದನ್ನ ಹೇಳ್ತಿದೀಯ. ಮಗಳು ಮರ್ಯಾದೆ ದುಡ್ಡು ಕೊಟ್ಬಿಡು. ದುಡ್ಡು ಎಲ್ಲೂ ಸೆಟ್ ಆಗ್ಲಿಲ್ಲ ಅಣ್ಣ. ಏನಮ್ಮ ಈ ಹರಿಕತೆ ಎಲ್ಲ ಮಾತಾಡ್ತಿದ್ಯಾ ನೀನು? ಯಾವಾಗ ಕೊಡ್ತೀಯ? ಅದು ಅದು ಇದು ಎಲ್ಲ ಬೇಡ. ಮೊದ್ಲು ನನ್ ದುಡ್ಡು ಕೊಟ್ಬಿಡು, ಇಲ್ಲಾಂದ್ರೆ ಮರ್ಯಾದೆ ಕಳ್ದ್ಬಿಡ್ತೀನಿ. ಚಾಕು ತಂದ, ಬೇಗ ಕಟ್ ಮಾಡ್ ಬಾ. ಚಾಕು ಕಟ್ ಮಾಡ್ಬಿಟ್ರು ಏನಪ್ಪ ಮಾಡೋದು? ಏನಮ್ಮ ಹುಚ್ಚಿನ ಕೈಲಿ ಚಾಕು ಕೊಟ್ಟು ನನ್ನ ಎದುರಿಸ್ತಾ ಇದೀಯಾ? ಬಿಡು ಬಿಡು. ಈ ಪಟ್ಟಿನಾಗ ಯಾವುದೇ ಕಾರಣಕ್ಕೂ ಹೆದರಲ್ಲ ಅಣ್ಣ. ಅವನ್ಗೇನು ಗೊತ್ತಿಲ್ಲ, ಏನು ಅನ್ಕೋಬೇಡಿ. ಮೊದಲು ನಾನು ಹೇಳ್ತಾ ಇದ್ದೀನಿ, ಅಷ್ಟು ಬಡ್ಡಿ ಕೊಟ್ಬಿಟ್ಟು ನೀನ್ ತೀರ್ಸ್ಕೋಬೇಕು. ಆಯ್ತಾಯ್ತು, ಇನ್ನೆರಡು ದಿನದಲ್ಲಿ ಹೆಂಗಾದ್ರೂ ಹೊಂದಿಸ್ತೀನಿ. ಇನ್ನೂ ಎರಡು ದಿವಸ ಟೈಮ್ ಕೊಡ್ಬೇಕಾ? ಆಯ್ತು ಕೊಡ್ತೀನಿ, ಅಷ್ಟೊಳಗೆ ನೀನು ಅಷ್ಟು ಬಡ್ಡಿ ಕೊಡ್ಬೇಕು. ಗೊತ್ತಾಯ್ತಾ? ಗೋವಿಂದ ಹೇಳಮ್ಮ. ಹಲೋ. ಹಲೋ. ಹಾ ಹೇಳಮ್ಮ. ಕಾರ್ತಿಕ್ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಮ್ಮ? ಅದು ಅದು ಬಡ್ಡಿನಾಗ ಬಂದಿದ್ದ ಕಣು, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದ. ಒಳ್ಳೆ ರಾಕ್ಷಸಂತರ ಎಲ್ಲರ ಮುಂದೆ ಕಿರಿಚಾಡ್ತಿದ್ದಪ್ಪ. ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಏನ್ ಮಾಡೋದು? ನೀನೇನು ಯೋಚನೆ ಮಾಡ್ಬೇಡಮ್ಮ, ಆದಷ್ಟು ಬೇಗ ಅಡ್ಜಸ್ಟ್ ಮಾಡ್ತೀನಿ. ಆಯ್ತಪ್ಪ. ಹುಷಾರು, ಕಾವೇರಿ ಮಾತಾಡ್ತಾಳಂತೆ. ಇರು ಇರು. ಹಲೋ ಅಣ್ಣ, ಹೇಗಿದ್ಯೋ? ಎಲ್ಲಿದ್ಯೋ? ನೀನಿಲ್ಲದೆ ಮನೆ ಬೋರ್ ಆಗಿದ್ಯೋ? ಬೇಗ ಬಂದ್ಬಿಡೋ. ಅಮ್ಮನ ಚೆನ್ನಾಗಿ ನೋಡ್ಕೋ, ನಾನು ಆದಷ್ಟು ಬೇಗ ಬರ್ತೀನಿ.